ಗೆಳೆಯರೆ, ನಾನು ಪ್ರೊಫೆಸರ್ ಡಾಕ್ಟರ್ ವಿ ಮುರಳೀಧರ ಅಂತ ಆರ್ಥೋಪೆಡಿಕ್ ಸರ್ಜನ್. ಕಳೆದ 20 ವರ್ಷಗಳಿಂದ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕೆಎಸ್ಆರ್ಟಿ ಬಸ್ ಸ್ಟ್ಯಾಂಡ್ ಕಡೆ ನನ್ನ ಕ್ಲಿನಿಕ್ ಇದೆ. ನಾನು ಸಾಧಾರಣ ಏನಿಲ್ಲಾಂದ್ರೂ 55-60ಕ್ಕಿಂತ ಹೆಚ್ಚು ಯೂಟ್ಯೂಬ್ ವೀಡಿಯೋಗಳನ್ನ ಮಾಡಿದ್ದೀನಿ. ಹೆಲ್ತ್ ಟಿಪ್ಸ್ ಇದೆ, ಮೋಟಿವೇಶನ್ ಇದೆ, ಜೊತೆಗೆ ಇನ್ಸ್ಪಿರೇಷನ್ ಇದೆ ಗೆಳೆಯರೆ. ತಾವೆಲ್ಲರೂ ಖಂಡಿತ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಬಂಧು ಮಿತ್ರರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದನ್ನು ನೋಡೋಕ್ಕೆ ಎನ್ಕರೇಜ್ ಮಾಡಿ, ಅವ್ರಿಗೂ ಅದನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ ಐಕನ್ ಒತ್ತಿ ಅವ್ರಿಗೂ ಕೂಡ ಅದನ್ನು ಎನೇಬಲ್ ಮಾಡ್ಕೊಳಕ್ಕೆ ಹೇಳಿ. ಯಾಕೆಂದರೆ ಗೆಳೆಯರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇರುವನೇ ನಿಜವಾದ ಶ್ರೀಮಂತ ಅಂದರೆ ಅಲ್ವಾ. ಸೊ ಹಾಗಾಗಿ ಅದರ ಕುರಿತಾಗ ಎಲ್ಲ ಟಿಪ್ಸ್ ಇದೆ, ತಾವೆಲ್ಲ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಕೂಡ ಬರ್ತಾ ಇರೋ ಒಂದು ವಿಡಿಯೋನ ತಾವು ನೋಡಿ ಎಂಜಾಯ್ ಮಾಡಿ, ಪ್ರತಿಯೊಬ್ಬರಿಗೂ ಅದನ್ನು ಶೇರ್ ಮಾಡಿ ಗೆಳೆಯರೆ. ಪ್ರೀತಿಯ ಗೆಳೆಯರೆ, ನಾನು ಸಾಧಾರಣ 100ಕ್ಕಿಂತ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳನ್ನ ಹೆಲ್ತ್ ಟಿಪ್ಸ್ ಇರುವಂತ ವಿಡಿಯೋಸ್ ಮಾಡಿದ್ದೀನಿ. ಖಂಡಿತ ಅವುಗಳೆಲ್ಲ ವಾಚ್ ಮಾಡಿ. ಈಗ ನೋಡಿ, ನಾವು ಎಷ್ಟು ಹೆಲ್ತ್ ಕಾನ್ಶಿಯಸ್, ನಮಗೆ ಆರೋಗ್ಯದ ಬಗ್ಗೆ ನಮ್ಗೆ ಎಷ್ಟು ಗಮನ ಇದೆ, ಎಷ್ಟು ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ತೀವಿ ಅಂತ ಒಂದು ಚಿಕ್ಕ ಪಯಮು ಓದ್ತೀನಿ, ಕೇಳಿಸ್ಕೊಳ್ಳಿ. ಮನೆ ಕಟ್ಟುವಾಗ ಕೇಳುವೆ 6 ಜನರ ಹಾಕುವೆ ಒಳ್ಳೆಯ ಸಿಮೆಂಟು, ಒಳ್ಳೆಯ ಇಟ್ಟಿಗೆ, ಕ್ವಾಲಿಟಿ ಕಬ್ಬಿಣ, ಗಟ್ಟಿಮುಟ್ಟಾಗಿರಲಿ ಮನೆಯೆಂದು, ಬಹುಕಾಲ ಬಾಳಿಕೆ ಬರಲೆಂದು. ಕಾರು ಕೊಳ್ಳುವಾಗ ನೋಡುವ ಎಷ್ಟೊಂದು ಕಂಪನಿಗಳು ಬಣ್ಣ, ಆಕಾರ, ಚಾಲನೆ ಹಿತವಾಗಿರುವುದೇ, ಟೆಸ್ಟ್ ಡ್ರೈವ್ ಕೂಡ ಮಾಡ್ತೀವಿ. ಅಪಘಾತ ಆಗದಿದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಅಂತ ನೋಡ್ತೀವಿ, ಇವನ್ನೆಲ್ಲ ನೋಡ್ತೀವಿ ಕಾರು ಕೊಳ್ಳುವಾಗ ಅಲ್ವಾ. ಅದೇ ರೀತಿ ಮೊಬೈಲ್ ಲ್ಯಾಪ್ಟಾಪ್ ಕೊಳ್ಳುವಾಗ ಬಯಸುವೆವು ಅತ್ಯುನ್ನತ ವೈಶಿಷ್ಟ್ಯತೆಗಳಿರಬೇಕು, ರೀಸೆಂಟ್ ನಮ್ಗೆ ಎಡಿಷನ್ ಬೇಕು, ಅಪ್ಗ್ರೇಡೆಡ್ ವರ್ಷನ್ ಬೇಕು, ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು, ಒಳ್ಳೆ ಕವರ್ ಹಾಕ್ಸ್ಬೇಕು, ಚೆನ್ನಾಗಿ ಕಾಣಬೇಕು ಅಲ್ವಾ. ಅಷ್ಟೆಲ್ಲ ನಾವು ಮಾಡ್ತೀವಿ. ಯಾವುದಕ್ಕೆ ಒಂದು ಮೊಬೈಲ್ಗೆ, ಕಾರ್ ಕೊಂಡ್ಕೊಳ್ಳೋಕೆ, ಮನೆ ಕಟ್ಟಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀವಿ. ಆದರೆ ಬಾಳಿ ಬದುಕುವ ಈ ನಮ್ಮ ದೇಹಕ್ಕೆ ನಾವು ಬಾಳಿ ಬದುಕಬೇಕಾದಂತ ದೇಹ, ನಾವಿರೋದೇ ದೇಹದಲ್ಲಿ, ದೇಹ ಬಿಟ್ಟು ಬೇರೆ ಆಗತ್ತಲ್ವಾ. ಸೊ ಬಾಳಿ ಬದುಕುವ ಈ ದೇಹದ ಮೇಲಕ್ಕೆ ನಮಗಿಂತ ತಾಸಾರ ಯೋಚನೆ ಮಾಡಿ, ನಮ್ಗೆ ಎಷ್ಟು ಕೇರ್ಲೆಸ್ ಅಲ್ವಾ ನಮ್ಮ ದೇಹ ಅಂದ್ರೆ. ವಸ್ತುಗಳಿಗೆ ಮಾಡುವಷ್ಟು ಕನಿಷ್ಠ ಕಾಳಜಿ ಕೂಡ ನಾವು ನಮ್ಮ ದೇಹದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಮಾಡೋದಿಲ್ಲ. ಏಕೆ? ನಮ್ಮ ದೇಹಕ್ಕೆ ಉಪಚಾರ ಆಗಲಿ, ಆರೋಗ್ಯಕರವಾಗಿರಲು ಮಾಡಬೇಕಾದ ತಿನ್ನುವ ಆಹಾರಗಳನ್ನು ವಿಚಾರ ಮಾಡಲ್ಲ. ನಾವು ತಿನ್ನುವ ಆಹಾರದ ಮೇಲಕ್ಕೆ ನಮಗೇಕಿಲ್ಲ ಹಿಡಿತ? ಯೋಗ, ವ್ಯಾಯಾಮ, ಧ್ಯಾನದ ಬಗ್ಗೆ ನಮಗೇಕಿಲ್ಲ ತುಡಿತ, ಮಿಡಿತ? ನಮ್ಮ ಅಂಗಾಂಗಗಳ ಆರೋಗ್ಯದ ಬಗ್ಗೆ ನಮಗೇಕಿಲ್ಲ ಬಡಿತ ಅಲ್ವಾ. ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕು, ನಮ್ಮ ಲಂಗ್ಸ್ ಚೆನ್ನಾಗಿರಲಿ ಅಂತ ನಾವು ಪ್ರಾಣಾಯಾಮ ಮಾಡ್ತೀವಿ, ಹಾರ್ಟ್ ಚೆನ್ನಾಗಿರಲಿ ಅಂತ ವಾಕಿಂಗ್ ಮಾಡ್ಬೇಕಲ್ಲ, ಎಲ್ಲಿ ಮಾಡ್ತೀವಿ ಅಲ್ವಾ. ಉತ್ತಮ ವಿಚಾರ, ಉತ್ತಮ ಆಚಾರ ಮನದ ಆರೋಗ್ಯಕ್ಕೆ ಖಂಡಿತ ಸಹಕಾರ. ಮನದ ಆರೋಗ್ಯಕ್ಕೆ ಖಂಡಿತ ಸಹಕಾರ. ಹಿತವಾದ ವ್ಯಾಯಾಮ, ಮಿತವಾದ ಆಹಾರ ದೇಹದ ಆರೋಗ್ಯಕ್ಕೆ ಸಹಕಾರ. ಆತ್ಮತೃಪ್ತಿಯಿಂದ ಬದುಕಿದರೆ ನಮ್ಮ ಜೀವನವೆಲ್ಲ ಸಾಕ್ಷಾತ್ಕಾರ, ನಮ್ಮ ಜೀವನದಲ್ಲೇ ಸಾಕ್ಷಾತ್ಕಾರ. ಮನೆ ಬಿದ್ದರೆ ಮತ್ತೆ ಕಟ್ಟಬಹುದು ಅಲ್ವಾ. ಯಾವ ನಮ್ಮ ತಾತ 20-25 ವರ್ಷ ಮನೆ ಕಟ್ಟಿರ್ತಾರೆ, ನಮ್ಗೆ ಇಷ್ಟ ಅನ್ನೋದು ಕೆಡದ್ಬಿಟ್ಟು ಹೊಸ ಮನೆ ಕಟ್ಕೊಳ್ತೀವಿ, ಹೊಸ ಕ್ರೆಡಿಟ್ ಕಸಿ, ಹೊಸ ಹೊಸ ಸ್ಟೈಲ್ ಮಾಡಿ, ಹೊಸ ಹೊಸ ಅಪ್ಗ್ರೇಡ್ ಮಾಡಿ ಚೆನ್ನಾಗಿ ಮನೆ ಕಟ್ಕೋಬಹುದು. ವಸ್ತುಗಳಾದ್ರೆ ಮತ್ತೆ ಕೊಡೋದು, ಮೊಬೈಲ್ ಹೊಡೆದು ಆಯ್ತಾ, ಮೂಲಕ ಸರಿ ಹೊಸದು ಇನ್ನೊಂದು ಮಾಡಲು ತಗೋಬಹುದು. ದೇಹ ಮನಸ್ಸಿಗೆ ಕುತ್ತು ಬಂದರೆ ಬಾಳಲಾದೀತೆ ನೆಮ್ಮದಿಯಿಂದ ಯೋಚನೆ ಮಾಡಿ. ಡಯಾಬಿಟಿಸ್ ಬಂತು, ಒಳ್ಳೆ ಊಟ ತಿಂಡಿ ತಿನ್ಕೊಂಡು ಖುಷಿ ಖುಷಿಯಾಗಿರೋಕ್ಕಾಗತ್ತಾ ಡಯಾಬಿಟಿಸ್ ಅವರು? ಬಿ ಪಿ ಬಂತು, ಸ್ಟ್ರೋಕ್ ಆಯಿತು, ಕಂಟ್ರೋಲ್ ತೋರಿಸಲ್ಲ, ಡಾಕ್ಟರ್ ತೋರಿಸಲ್ಲ, ಸ್ಟ್ರೋಕ್ ಆಯಿತು, ಎಷ್ಟು ಸಮಸ್ಯೆ ಆಗುತ್ತೆ, ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಸ್ಟ್ರೋಕ್ ಆದರೆ ಓಡಾಡೋಕ್ಕಲ್ಲ, ಮನೆ ಬಿಟ್ಟು ಹೋಗೋಕ್ಕಲ್ಲ, ನಿಮ್ಮ ನೈಶರಮ್ ಕಾರು ಅವೆಲ್ಲ ತೊಗೊಂಡು ಏನು ಮಾಡ್ತೀರಾ ಅಲ್ವಾ. ಸೊ ಹಾಗಾಗಿ ನೀವು ದೇಹ ಬಿಟ್ಟು ಬೇರೆ ಯಾವ್ಯಾವ ವಸ್ತುಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಕನಿಷ್ಠ ಅಷ್ಟೇ ಅಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಥಿತಿಗೆ, ಮನಸ್ಸಿನ ಆರೋಗ್ಯಕ್ಕೆ, ದೇಹದ ಆರೋಗ್ಯಕ್ಕೆ ಖಂಡಿತವಾಗ್ಲೂ ನೀವು ಒತ್ತು ಕೊಡಿ. ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯಾಯಾಮನೇ ಆಗಲಿ, ನಿಯಮಿತ ಆಹಾರನೇ ಆಗಲಿ, ಎಲ್ಲನೂ ಕರೆಕ್ಟಾಗಿ ಪಾಲಿಸ್ಕೊಂಬನ್ನಿ. ನೀವು ಚೆನ್ನಾಗಿದ್ದರೆ, ನಿಮ್ಮ ದೇಹ ಚೆನ್ನಾಗಿದ್ದರೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ, ಪ್ರಪಂಚನೇ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ಆರೋಗ್ಯ ಭಾಗ್ಯ ಅಂತ. ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಗೆಳೆಯರೆ. ಆಲ್ ದ ಬೆಸ್ಟ್.